स्टूडेंट्स सेकेंड सेम अल्ली बर्तक्कंतह नॉलेज एंड करिकुलम ज्ञान मत्तु पठ्यक्रम इदरल्ली बर्तक्कंतह 3.4 अल्ली इरुवंतह इंटर डिसिप्लिनरी कॉन्टेस्ट अंद्रे अंतर शिक्षण ಯಾವ ರೀತಿಯಾಗಿ ಅಂತರ್ ಶಿಕ್ಷಣ ಇದೆ ಸೊ ನಾವು ನೋಡಿರ್ಬೋದು ಯಾವ ರೀತಿಯಾಗಿ ಅಂದರೆ ಈ ಅಂತರ್ ಶಿಕ್ಷಣ ಕಲಿಕೆ ಏನಪ್ಪ ಅಂದರೆ ಪಠ್ಯಕ್ರಮದಾದ್ಯಂತ ಒಂದು ಸ್ಪಷ್ಟ ಅಥವಾ ಮತ್ತೇನಪ್ಪ ಅಂದರೆ ಒಂದು ಸಂಬಂಧಿತ ಲಿಂಕ್ಗಳನ್ನು ಅನ್ವೇಷಿಸುವ ಮೂಲಕ ಏನು ಮಾಡ್ತಾರೆ ಶಿಕ್ಷಕರು ಮತ್ತು ಕಲಿಯುವವರಿಗೆ ಏನಾಗುತ್ತೆ ಕಲಿಕೆಯಾದ್ಯಂತ ಸಂಪರ್ಕವನ್ನೇ ಇಲ್ಲಿ ಏನು ಮಾಡುತ್ತೆ ಕಲ್ಪಿಸುತ್ತದೆ ಹೊಸದು ಮತ್ತೇನಪ್ಪ ಅಂದರೆ ವಿಭಿನ್ನ ರೀತಿಯಲ್ಲಿ ಒಂದು ಕಲಿಸಿದ ಮತ್ತು ಕಲಿತಿದ್ದನ್ನು ಬಳಸುವುದು ಅವುಗಳನ್ನು ಅನ್ವಯಿಸುವುದು ಇದು ಬೆಂಬಲಿಸುತ್ತದೆ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಒಂದು ದೊಡ್ಡ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಏನು ಮಾಡ್ತೀವಿ ಸಮಸ್ಯೆಯನ್ನು ಅನ್ವೇಷಿಸುವ ಮೂಲಕ ಆ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ಅಂತಿಮ ಯೋಜನೆಯನ್ನು ಪೂರ್ಣಗೊಳಿಸುವುದಕ್ಕೆ ನಾವೇನಂತ ಕರಿತೀವಿ ಅಂತರ್ ಶಿಕ್ಷಣ ಅಂತ ಕರಿತೀವಿ ಸೊ ಹಾಗಾದರೆ ಈ ಅಂತರ್ ಶಿಕ್ಷಣ ಏನಪ್ಪ ಅಂದರೆ ಸೊ ಈ ಅಂತರ್ ಶಿಕ್ಷಣದಲ್ಲೂ ಸಹ ನಾವು ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಈ ಅಂತರ್ ಶಿಕ್ಷಣದಲ್ಲಿ ಅಧ್ಯಯನವನ್ನು ವಿಭಿನ್ನ ಶಿಸ್ತಿನ ಗಡಿಗಳಲ್ಲಿಯೂ ಸಹ ಒಂದು ಕಲ್ಪನೆಗಳು ಮತ್ತು ಪರಿಕಲ್ಪನೆಗಳ ನಡುವೆ ಒಂದು ಸಂಪರ್ಕಗಳ ಮೂಲಕ ಏನಾಗಿರುತ್ತೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕಲಿಯುವುದನ್ನು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಒಂದು ವಿಷಯವನ್ನು ಕಲಿಯಲು ಅನುವು ಮಾಡಿಕೊಡುತ್ತದೆ ಅಂತ ಹೇಳ್ತೇವೆ ಈ ರೀತಿಯಾಗಿ ಕಲಿಯುವ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕಲಿಕೆಯನ್ನು ಅನುಭವವಾಗಿ ಮಾರ್ಗವಾಗಿ ಒಂದು ವಿಭಾಗದಲ್ಲಿ ಪಡೆದ ಜ್ಞಾನವನ್ನು ಮತ್ತೊಂದು ವಿಭಿನ್ನ ವಿಭಾಗಕ್ಕೆ ಅನ್ವಯಿಸಲು ಸಾಧ್ಯವಾಗುತ್ತೆ ಈ ಅಂತರ್ ಶಿಕ್ಷಣ ಅಧ್ಯಯನಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ವಿಧಾನವು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂಥ ಕೋರ್ಸ್ಗಳನ್ನು ಆರಿಸುವ ಮೂಲಕ ಏನು ಮಾಡಿದೆ ತಮ್ಮದೇ ಆದಂತಹ ಒಂದು ಅಂತರ್ ಶಿಕ್ಷಣ ಮಾರ್ಗವನ್ನು ನಿರ್ಮಿಸಲು ಇಲ್ಲಿ ಅನುವು ಮಾಡುತ್ತೆ ಉದಾಹರಣೆಗೆ ಯಾವ ರೀತಿಯಾಗಿ ಉದಾಹರಣೆ ಅಂದರೆ ಒಂದು ಸಾಹಿತ್ಯ ಇರಬಹುದು ಕಲೆ ಆಗಿರ್ಬೋದು ಇತಿಹಾಸ ಇರ್ಬೋದು ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಐತೋ ಆ ಒಂದು ನಾವು ಪದವಿಗೆ ಹೋಗಬೇಕಾಗೈತೆ ನಾವು ಇಂಟ್ರೆಸ್ಟ್ ಇಲ್ಲದನ್ನು ಹೋಗಿ ಓದಿದ್ರೆ ಆ ಒಂದು ವಿಷಯ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ ಹೌದಾ ಸೊ ಅಥವಾ ವಿಜ್ಞಾನ ಆಗಿರ್ಬೋದು ಗಣಿತ ಆಗಿರ್ಬೋದು ಇದೇನಪ್ಪ ಅಂದರೆ ಈ ರೀತಿಯ ಒಂದು ಗಣಿತ ಶಾಸ್ತ್ರದಲ್ಲಿ ಒಂದು ಶಿಸ್ತಿನ ಗಡಿಗಳನ್ನು ಮೀರಿದ ಥೀಮನ್ನು ಕಂಡುಹಿಡಿಯುವುದು ಒಂದು ತುಂಬ ಕಷ್ಟ ಆಗೋದಿಲ್ಲ ವಿಷಯವನ್ನು ವಿಷಯಾಧಾರಿತವಾಗಿ ಅಧ್ಯಯನ ಮಾಡುವುದು ಹೆಚ್ಚು ಅರ್ಥಪೂರ್ಣವಾದ ಒಂದು ಕಲಿಕೆಗೆ ಕಾರಣವಾಗುವ ವಿಚಾರವನ್ನು ಒಟ್ಟಿಗೆ ತರುವ ಒಂದು ಮಾರ್ಗವಾಗಿದೆ ಒಂದು ವಿಷಯವನ್ನು ನಮಗೆ ಯಾವುದೋ ಒಂದು ನೀವು ಡಿಗ್ರಿಗೆ ಹೋಗಿ ನೀವು ಪಿ ಯುಗೆ ಹೋಗಿ ಅವಾಗ ಏನು ಮಾಡ್ತಾರಂದರೆ ನಮಗೆ ಯಾವುದು ಇಂಟ್ರೆಸ್ಟ್ ಐತೋ ಆ ಕೋರ್ಸಿಗೆ ನಾವು ಹೋಗಬೇಕಾಗತ್ತೆ ಇಲ್ಲ ನನ್ನ ಫ್ರೆಂಡ್ ಸೈನ್ಸ್ ಹಚ್ಚಿಲ್ಲ ಅಂದರೆ ಸೈನ್ಸ್ ಇಲ್ಲ ಓಕೆ ಕಾಮರ್ಸ್ ಹಚ್ಚಲು ಹೋಗಬಾರ್ದು ಒಂದು ವಿಷಯವನ್ನು ನಾವು ಅರ್ಥಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಆ ಒಂದು ಕೋರ್ಸಿಗೆ ಹೋದಾಗ ಆ ಒಂದು ವಿಷಯ ಏನಾಗತ್ತಪ್ಪ ಅಂದರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀವಿ ಶಿಕ್ಷಣ ಏನಪ್ಪ ಅಂದರೆ ಪರಿಸರದಲ್ಲಿ ನಿಜವಾದ ಒಂದು ಅಂತರ್ ಶಿಕ್ಷಣ ಅಧ್ಯಯನವು ಸಾಧಿಸಲು ಒಂದು ದೊಡ್ಡ ಅಡೆತಡೆ ಎಂದರೆ ಶಿಕ್ಷಣ ತಜ್ಞರ ಒಂದು ಸಹಯೋಗದ ಅವಶ್ಯಕತೆ ಇದೆ ಇದನ್ನು ಸಾಧಿಸುವುದು ಕಷ್ಟ ಆದರೆ ಅಸಾಧ್ಯವಲ್ಲ ಒಂದು ಸಾಮಾನ್ಯ ಉದ್ದೇಶವನ್ನು ಸಹ ನಾವು ಪೂರೈಸಲು ಮತ್ತು ವಿವಿಧ ವಿಭಾಗಗಳಾದ ಅಥವಾ ವಿಷಯ ಕ್ಷೇತ್ರಗಳ ನಡುವೆ ಸಂಪರ್ಕವನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಇದು ಸಹಾಯ ಮಾಡುವುದು ಅಂತ ಸಹ ಹೇಳ್ತೀವಿ ನಾವು ಹೌದಾ ಹಾಗೆ ಏನು ಮಾಡ್ತೀವಿ ಒಂದು ಅಂತರ್ ಶಿಕ್ಷಣ ಬೋಧನೆ ಮತ್ತು ಕಲಿಕೆ ಗರಿಷ್ಠಗೊಳ್ಳುತ್ತದೆ ಅಂತ ಹೇಳ್ಬೋದು ಅಂತಹ ಸಂವಹನವು ರಚನಾತ್ಮಕವಾದ ಮಾದರಿಯನ್ನು ಸಹ ಇಲ್ಲಿ ಬೆಂಬಲಿಸುತ್ತದೆ ಇದು ಹೊಸ ಜ್ಞಾನ ನಿರ್ಮಾಣಕ್ಕೆ ಶಿಸ್ತಿನ ಅಧ್ಯಯನಕ್ಕಿಂತ ವಿಚಾರವಾದ ಆಳವಾದ ತಿಳುವಳಿಕೆಯನ್ನು ಇಲ್ಲಿ ನಾವು ಅನುವಾದಿಸುತ್ತೇವೆ ಅಂತ ಹೇಳ್ತೀವಿ ನಾವು ಹೌದು ಒಂದು ವಿದ್ಯಾರ್ಥಿಗಳಿಗೆ ಆಸಕ್ತಿದಾಯಕವಾದ ವಿಷಯಗಳನ್ನು ಅನುಸರಿಸುವ ಒಂದು ಆಸಕ್ತಿಯನ್ನು ಹೊಂದಿರುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರೇರಿತರಾಗಿರುತ್ತಾರೆ ಪರಿಣಾಮವಾಗಿ ವಿಷಯವು ಆಗಾಗ ಜೀವನದ ಅನುಭವಗಳಿಗೂ ಬೇರೂರಿಗೆ ಕಲಿಕೆಯ ಅಧಿಕೃತ ಉದ್ದೇಶವನ್ನು ಸಹ ಇಲ್ಲಿ ನೀಡುತ್ತದೆ ಅಂತ ಹೇಳ್ಬೋದು ನಾವು ಒಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ವಿಷಯಗಳನ್ನು ಹೆಚ್ಚು ಆಳವಾಗಿ ಒಳಗೊಳ್ಳುತ್ತಾರೆ ಏಕೆಂದರೆ ಅವರು ಒಂದು ವಿಷಯವನ್ನು ಅನ್ವೇಷಿಸಬಹುದು ಹಲವು ಮತ್ತು ವಿಭಿನ್ನ ದೃಷ್ಟಿಕೋನವನ್ನು ಇಲ್ಲಿ ಪರಿಗಣಿಸ್ತೀವಿ ಅಂತ ಹೇಳ್ತೇವೆ ನಾವು ಹೌದಾ ಈ ರೀತಿಯಾಗಿ ನಾವು ಒಂದು ವಿಷಯವನ್ನು ಸಹ ನಾವೇನು ಮಾಡ್ಬೋದು ಹೇಳಿ
ಸೊ ಹಾಗೆ ಈ ಅಂತರ್ಶಿಕ್ಷಣ ಬೋಧನೆ ಏನಪ್ಪ ಅಂದರೆ ಒಂದು ಪಠ್ಯಕ್ರಮದ ವಿಭಾಗಗಳಲ್ಲಿ ಯಾವ ರೀತಿಯಾಗಿ ಕಲಿಸಲು ಅಥವಾ ಸಾಮಾನ್ಯ ವಿಷಯಗಳ ಅವುಗಳ ಸಮಸ್ಯೆಗಳೇ ಇರ್ಬೋದು ಆ ಸಮಸ್ಯೆಗಳ ಸುತ್ತ ಪ್ರತ್ಯೇಕ ವಿಭಾಗಗಳನ್ನು ಏನು ಮಾಡು ಒಟ್ಟುಗೂಡಿಸುವುದು ಇದೊಂದು ವಿಧಾನವಾಗಿದೆ ಅಂತ ಹೇಳ್ತೀವಿ, ಒಂದು ಗುಂಪುಗಳಾಗಿದೆ ಅಂತ ಹೇಳ್ತೀವಿ. ಈ ಥರ ಹಲವಾರು ಸೂಚನಾ ವಿಧಾನಗಳಲ್ಲೂ ಒಂದು ಅಂಶವಾಗಿದೆ. ಶಿಕ್ಷಕರಿಗೆ ಒಂದು ಏನಪ್ಪ ಅಂದರೆ ಬೋಧನಾ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಬೋದು. ಮತ್ತು ಏನಪ್ಪ ಅಂದರೆ ವಿವಿಧ ವಿಷಯಗಳ ಒಂದು ನಿರ್ದಿಷ್ಟ ಮಸೂರಗಳ ಮೂಲಕ ವಿಷಯವನ್ನು ಏನು ಮಾಡ್ತೀವಿ ಆಳವಾಗಿ ನೋಡಲು ಇದು ಸಹಾಯ ಮಾಡುತ್ತೆ. ಬರೀ ನಾವು ಮೇಲಿಂದ ಮೇಲೆ ಓದಿದರೆ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ಒಂದು ವಿಷಯವನ್ನು ನಾವು ಸಮಗ್ರವಾಗಿ ಅದರ ಸುತ್ತ ಇರುವಂಥ ವಿಷಯಗಳನ್ನು ಆಳವಾಗಿ ಓದಿದಾಗ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ಅರ್ಥಕೊಳ್ಬಹುದು. ತಿಳ್ಕೊಳ್ಳಿ. ಮತ್ತು ವಿವಿಧ ವಿಷಯವನ್ನು ಯಾವ ರೀತಿಯಾಗಿ ಮತ್ತು ಸಮಗ್ರ ಬೋಧನೆಯ ಮತ್ತೊಂದು ಪ್ರಯೋಜನವೇನೆಂದರೆ ಏನಪ್ಪ ಅಂದರೆ ಶಿಕ್ಷಕರು ಏನು ಶಿಕ್ಷಕರು ವೈಯಕ್ತಿಕ ವಿದ್ಯಾರ್ಥಿಗಳ ಅಗತ್ಯಕ್ಕೆ ಬೋಧನೆಯನ್ನು ಏನು ಮಾಡ್ಬೋದು ಉತ್ತಮವಾಗಿ ಇಲ್ಲೂ ಸಹ ಪ್ರತ್ಯೇಕಿಸಬಹುದು. ಈ ಅಂತರ್ಶಿಕ್ಷಣ ಬೋಧನೆಯ ಅಂತಿಮ ಪ್ರಯೋಜನ ಯಾವ ರೀತಿಯಾಗಿ ಅಂದರೆ ವಿದ್ಯಾರ್ಥಿಗಳಿಗೆ ಅನೇಕ ಮಾಹಿತಿಯ ಮೂಲಗಳಿಂದ ಕೆಲಸ ಮಾಡಲು ಇದು ಅವಕಾಶವಿದೆ. ಹೀಗಾಗಿ ಅವರು ಒಂದು ಪಠ್ಯವಸ್ತುವನ್ನು ಏನಪ್ಪ ಅಂದರೆ ಸಮಾಲೋಚಿಸುವುದರಿಂದ ಅವರು ಹೆಚ್ಚು ಸಮಗ್ರ ದೃಷ್ಟಿಕೋನವನ್ನು ಇಲ್ಲಿ ಪಡೀತಾರೆ ಎಂದು ಖಚಿತಪಡಿಸ್ತೀವಿ. ಹಾಗೆ ಈ ಅಂತರ್ಶಿಕ್ಷಣ ಸೂಚನೆಯನ್ನು ಏನಪ್ಪ ಅಂದರೆ ಕೇಂದ್ರೀಕರಿಸಲು ಒಂದು ಥೀಮನ್ನು ಆರಿಸುವುದು, ಒಂದು ವಿಷಯಕ್ಕೆ ಒಂದು ಟಾಪಿಕನ್ನು ಆರಿಸಿದ್ದು ಎಂಬ ಈ ವಿಧಾನವನ್ನು ಕಾರ್ಯಗತಗೊಳಿಸಲು ಪ್ರಮುಖ ಹಂತವಾಗಿದೆ. ಈ ಥೀಮ್ಗಳು ಏನಪ್ಪ ಅಂದರೆ ಒಂದು ಯಾವುದೋ ಒಂದು ಟಾಪಿಕ್ಕು ಏನೋ ಒಂದು ತೊಗೊಂಡಪ್ಪ ಅಂದರೆ ಅದೇನು ಮಾಡ್ಬೇಕು ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರಬೇಕಾಗತ್ತೆ, ಅಗತ್ಯ ಪಠ್ಯಕ್ರಮಕ್ಕೆ ಏನಪ್ಪ ಅಂದರೆ ಸಂಬಂಧಿಸಿರಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ವಿಷಯಾಧಾರಿತ ವಿಷಯಗಳನ್ನು ಆಯ್ಕೆ ಮಾಡಬಹುದು. ಥೀಮ್ಗಳು ಏನಪ್ಪ ಅಂದರೆ ಶಿಕ್ಷಕರಿಗೆ ಆಸಕ್ತಿ ವಿಷಯಗಳಾಗಿರಬೇಕು. ಯಾಕಂದರೆ ಒಂದು ಯಶಸ್ವಿ ವಿಷಯಾಧಾರಿತ ಸೂಚನೆ ಹೆಚ್ಚಾಗಿ ಹೆಚ್ಚುವರಿ ಸಂಶೋಧನೆ ಮತ್ತು ಸಿದ್ಧಾಂತನೆಯನ್ನು ಏನು ಮಾಡ್ತೀವಿ ಅಗತ್ಯದಿರುತ್ತದೆ. ಅನೇಕ ಶೈಕ್ಷಣಿಕ ವಿಭಾಗಗಳನ್ನು ಸಂಬಂಧಿಸಿದ ಅಂತರ್ಶಿಕ್ಷಣ ವಿಷಯಗಳನ್ನು ಏನು ಮಾಡ್ತೀವಿ ಶಾಲಾ ದಿನವಿಡೀ ಪಾಠಗಳಲ್ಲಿ ಬಲಪಡಿಸಬಹುದು ಅಂತ ಹೇಳ್ತೀವಿ. ಒಂದು ವಿಷಯವನ್ನು ತೊಗೊಂಡಾಗ ಏನಪ್ಪ ಅಂದರೆ ನಮಗೆ ಇರುವಂಥ ಒಳ್ಳೆಯ ಒಂದು ಟಾಪಿಕ್ಕನ್ನು ತೊಗೊಂಡು ನಾವು ವಿಷಯವನ್ನು ಮಕ್ಕಳಿಗೆ ಹೇಳಿದಾಗ ಆ ಒಂದು ವಿಷಯ ಏನಾಗ್ತಪ್ಪ ಅಂದರೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಅವತ್ತು ಒಂದು ವಿಷಯವನ್ನು ಕರೆಕ್ಟಾಗಿ ಮಕ್ಕಳು ಕೇಳ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ಈ ಅಂತರ್ಶಿಕ್ಷಣ ಏನಪ್ಪ ಅಂದರೆ ಒಂದು ಪಠ್ಯಕ್ರಮ ಘಟಕಗಳ ಏನು ವಿಷಯವನ್ನು ಕೇಂದ್ರೀಕರಿಸಲು ಅಗತ್ಯ ಪ್ರಶ್ನೆಗಳ ಸಹಾಯಕವಾಗಿದೆ. ಅಗತ್ಯವಾದ ಪ್ರಶ್ನೆಗಳು ಮುಕ್ತ ಅಂತ್ಯದ ಭೌತಿಕವಾಗಿಯೂ ಸಹ ಇಲ್ಲಿ ತೊಡಗಿಸಿಕೊಳ್ಳುವ ಒಂದು ಪ್ರಶ್ನೆಗಳಾಗಿರ್ತವೆ. ಅದು ಉನ್ನತ ಕ್ರಮದ ಚಿಂತನೆಯನ್ನು ಸಹ ಇಲ್ಲಿ ಬಯಸುತ್ತದೆ ಅಂತ ಹೇಳ್ತೀವಿ. ಅಗತ್ಯ ಪ್ರಶ್ನೆಗಳು ಏನು ಮಾಡ್ತವೆ ಶಿಕ್ಷಕರಿಗೆ ಥೀಮ್ಗಳನ್ನೇನು ಸಂಬಂಧಿಸಿದ ಒಂದು ಪ್ರಮುಖ ಸಂಗತಿಗಳು ಪರಿಕಲ್ಪನೆಯನ್ನು ಆಯ್ದು ಮಾಡುವ ಒಂದು ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯ ಪ್ರಶ್ನೆಗಳು ಅಂತರ್ಶಿಕ್ಷಣ ವಿಷಯಕ್ಕೆ ಒಂದು ಸಂಬಂಧಿಸಿದ ಒಂದು ಪ್ರಮುಖ ಸಂಗತಿಗಳು ಮತ್ತು ಪರಿಕಲ್ಪನೆಗಳನ್ನು ಇಲ್ಲಿ ಎತ್ತಿ ತೋರಿಸ್ತವೆ. ಅವರು ಏನು ಮಾಡ್ತಾರಪ್ಪ ಅಂದರೆ ವಿಶ್ಲೇಷಣೆ ಮತ್ತು ಏನು ಮೌಲ್ಯಮಾಪನಕ್ಕೆ ಒಂದು ಕೇಂದ್ರ ಮುಗ್ಬಿಂದುವಾಗಿ ಇಲ್ಲಿ ಸಹ ಕಾರ್ಯನಿರ್ವಹಿಸಿದ್ರೆ ಒಟ್ಟಾರೆಯಾಗಿ ಏನು ಹೇಳ್ಬೇಕಪ್ಪ ಅಂದರೆ ಈ ಅಂತರ್ಶಿಕ್ಷಣ ಕಲಿಕೆ ಏನಪ್ಪ ಅಂದರೆ ಪಠ್ಯಕ್ರಮದ ಒಂದು ಸ್ಪಷ್ಟವಾದ ಒಂದು ಸಂಬಂಧಿತವಾದ ಒಂದು ಆಳವಾಗಿ ಒಂದು ವಿಷಯವನ್ನು ನಾವು ತಿಳಿದುಕೊಂಡು ನಾವು ಹೇಳುವುದು ಇದು ಒಂದು ಅಂತರ್ಶಿಕ್ಷಣದ ಒಂದು ಬೋಧನೆ ಪಠ್ಯಕ್ರಮ ಅಂತಲೂ ಸಹ ನಾವು ಹೇಳ್ಬೋದು. ಥ್ಯಾಂಕ್ ಯು.